ನೀವೆಲ್ಲ ಯೋಗ ಸಾಧನೆ ಮಾಡ್ತಿರಬೇಕಾದ್ರೆ ಯೋಗಿ ವರೇಣ್ಯರು ಯೋಗದ ಗುರುಗಳು ಆಧ್ಯಾತ್ಮ ಚಿಂತಕರು ಒಂದು ಮಾತನ್ನು ಸದೈವ ಹೇಳ್ತಾ ಇರ್ತಾರೆ ಏನದು ಡೋಂಟ್ ಬಿ ದ ಫುಟ್ಬಾಲ್ ಆಫ್ ಅದರ್ಸ್ ಒಪಿನಿಯನ್ ಅಂತ ಹೇಳ್ತಾರೆ ಅವರು ಮತ್ತೊಬ್ಬರ ವಿಚಾರಗಳ ಕಾಲ್ಚೆಂಡಾಗದಿರಿ ಅಂತ ಮತ್ತೊಬ್ಬರು ಹೇಳ್ದಂಗೆ ಕೇಳ್ಕೊತ ಹಳ್ಳಕ್ಕೆ ಬೀಳದಿರಿ ಅಂತ ಯಾಕಂದ್ರೆ 90% ಜನ ಏನದರಲ್ಲ ಮತ್ತೊಬ್ಬರಿಗೋಸ್ಕರ ಬದುಕ್ತಾ ಇದ್ದಾರೆ ತಮಗೋಸ್ಕರ ಯಾರು ಬದುಕ್ತಾ ಇಲ್ಲ ಮತ್ತೊಬ್ಬರಿಗೋಸ್ಕರ ಮನೆ ಚಂದ ಕಟ್ಟಬೇಕು ಅದು ತಮಗೋಸ್ಕರ ಅಲ್ಲ ಮತ್ತೊಬ್ಬರು ಬಂದು ಕರುಬಲಿ ಮತ್ತೊಬ್ಬರು ಬಂದು ನಮ್ಮನ್ನು ಹೊಗಳಲಿ ಅವ್ರಿಗಿಂತ ಚಂದ ಐತೆ ಅಂತ ಅನ್ಕೊಳ್ಳಿ ಹಿಂಗೆ ಮನೆಯಾಗ ಡೈನಿಂಗ್ ಟೇಬಲ್ ಅವಶ್ಯಕತೆ ಇಲ್ಲದಿದ್ರು ಕೂಡ ತಂದಿರ್ತಾರೆ ಯಾಕಂದ್ರೆ ಏ ಇಷ್ಟೆಲ್ಲ ಚಂದ ಮನೆ ಕಟ್ಟಿರಿ ಡೈನಿಂಗ್ ಟೇಬಲ್ ಯಾಕೆ ತಂದಿಲ್ಲ ಅಂತ ಕೇಳಿದ್ರೆ ಅಂತ ತಿಳ್ಕೊಂಡು ಡೈನಿಂಗ್ ಟೇಬಲ್ ತರ್ತೀರಿ. ಆನಂತರ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಬೇಕಂತ ನಿಮ್ಮ ಮನಸ್ಸದ. ಆದ್ರೆ ಮಂದಿ ಏ ಇಷ್ಟೆಲ್ಲ ಗಳಿಸ್ಯಾನ ಎಷ್ಟು ಜಿಪುಣದ ನೋಡು ಸರ್ಕಾರಿ ಶಾಲೆಗೆ ಕಳಿಸ್ಯಾನ ಅಂದುಕೊಂಡ್ರ ಅಂತ ತಿಳ್ಕೊಂಡು ಸರ್ಕಾರಿ ಶಾಲೆಗೆ ಕಳಿಸು ಮನಸ್ಸಿದ್ರು ಸಹಿತ ನೀವು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕ್ತೀರಿ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು. ಪ್ರತಿಯೊಂದಕ್ಕೂ ಸಹಿತ ಮತ್ತೊಬ್ಬರಿಗಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತೊಬ್ಬರಿಗಾಗಿ ಮಾಡ್ತಾ ಇದ್ದೀವಿ. ನಮಗೆ ಹರಕ ಅಂಗಿ ಹಾಕ್ಕೊಂಡು ಇಸ್ತ್ರಿ ಮಾಡಲಾರ್ದ ಅಂಗಿ ಹಾಕ್ಕೊಂಡು ಅಡ್ಡಾಡಬೇಕಂತ ಭಾವನೆ ಅದ. ಅತ್ಯಂತ ಸರಳ ಜೀವನ ನಡೆಸಬೇಕಂತ ಭಾವನೆ ಅದ. ಆದ್ರೆ ಮಂದಿ ಏನ ತಿಳ್ಕೊಂಡ್ರ ಅನ್ನೋದು ನಮಗೆ ಕಾಡ್ತದ. ಹೆಂಗೆ ಅಡ್ಡಾಡ್ತವ್ರು ತಕರ ಟೈಪು ಏನು ಕಮ್ಮಿ ಆಗೈತೆ ಅವಾಗ ದಿನ ಇಸ್ತ್ರಿ ಮಾಡಿದಂಗೆ ಹಾಕೊಳ್ಳೋಕೆ ಏನು ದಾಡಿ ಅಂದಗಿಂದಾರು ಅಂತ ತಿಳ್ಕೊಂಡು ಹರಕ ಅಂಗಿ ಹಾಕೊಳಕ್ಕೆ ಇಸ್ತ್ರಿ ಇಲ್ಲದಂಗೆ ಹಾಕೊಳಕ್ಕೆ ಮನಸ್ಸಿದ್ರೆ ಸಹಿತ ಅವ ಚಲೋ ಅಂಗಿನ ಹಾಕ್ಕೊಂಡು ಅಡ್ಡಾಡ್ತಾನೆ. ಹೀಗೆ ಪ್ರತಿ ಕ್ಷಣದವಾಗೂ ಕೂಡ ಮಂದಿ ಏನಾರು ತಿಳ್ಕೊಂಡ್ರೆ ಅಂತ ಒಂದು ಭಾವನೆ. ಆ ನಂತರ ಅವ್ರಿಗೆ 108 ಮಂದಿ 108 ಹೇಳ್ತಾರೆ ಏ ಮನೆ ಬಾಗಿಲ ಇಲ್ಲಿ ಇಡಬೇಡ್ರಿ ಅಂತಾರೆ. ಹಾಂ ಬಾಗಿಲ ಆ ದಿಕ್ಕಿಗೆ ಇಡ್ರಿ ಅಂತಾರೆ. ತಗ್ಗಿ ದಿಕ್ಕಿಗೆ ತೆಗೀರಿ ಅಂತಾರೆ. ಆನಂತರ ನೈಋತ್ಯ ದಿಕ್ಕಿಗೆ ಎತ್ತರ ಮಾಡಿರಿ ಅಂತಾರೆ. ಹಿಂಗೆ ಯಾರೋ ಹೇಳ್ತಾರ ನಾವು ಹೂ ಅಂದ್ಕೊಂಡು ಹೋಗ್ತೀವಿ. ನಾವು ಯಾಕಂತ ಒಮ್ಮೆ ಪ್ರಶ್ನೆ ಹಾಕುವುದಿಲ್ಲ ನಾವು. ಸೊ ಯಾರೋ ಹೇಳಿದರು ಅದರಂಗೆ ನಾವು ಹೊಂಟು ಬಿಟ್ಟಿವಿ. ನಮ್ಮ ಮನಸ್ಸಿರಿದ್ರೂ ಹೊಂಟ್ತೀವಿ ನಾವು. ಇದು ನಮ್ಮ ನಿಮಗಲ್ರಿ ಸೈ. ಹಾಂ ಎಂತೆಂಥ ದೇವಾತನಗಳು ದೇವತೆಗಳಿಗೂ ಕೂಡ ಈ ಥರದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಸಹದೇವತೆಗಳು. ಸೊ ಮತ್ತೊಬ್ಬರು ತಮ್ಮ ಮಾತಿನಂತೆ ಇತರ ನಡಿಬೇಕಂತ ಬಯಸೇ ಅದನ್ನು ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡಿ ಸುಮ್ಮನೆ ಕೂಡುವುದಿಲ್ಲ, ಹಂಗೆ ನಡೆಸಲಿಕ್ಕೆ ನಮ್ಮನ್ನು ಪ್ರೇರೇಪಣೆ ಮಾಡ್ತಾರೆ. ಆದರೆ ನಮಗೆ ಎಷ್ಟು ಅವಶ್ಯಕತೆ ಅದ ಅವ್ರ ಉಪದೇಶ ಅವರ ಹೇಳಿದ ಮಾತು ನಮಗೆ ಎಷ್ಟು ಅಪ್ಲೈ ಆಗ್ತದೆ ಅನ್ನೋದು ಒಂದು ಬುದ್ಧಿ ನಮಗಿರೋದಿಲ್ಲ. ಸೊ ನಾವು ಮನೆ ಕಟ್ಟುವಾಗ, ಏನಾದರೂ ಗಳಿಸುವಾಗ, ಮದುವೆ ಮಾಡುವಾಗ, ಇನ್ನು ಬೇಕಾದ ನಮಗೆ ಸಂಬಂಧಿಸಿದ ನಮಗೆ ಜೀವನದಲ್ಲಿ ಸುಖ ಕೊಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ಸಹಿತ ಮತ್ತೊಬ್ಬರು ಮೂಗು ತೂರಿಸೋದು ನಾವು ಎಂದು ಸ್ಟಾಪ್ ಮಾಡೋದಿಲ್ಲ. ಆದ ಕಾರಣ ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ತಿಳ್ಕೊಂಡು ನೀವು ಹಂಗೆ ಹೋಗಬೇಡ್ರಿ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಡೋಂಟ್ ಬಿ ದ ಫುಟ್ಬಾಲ್ ಆಫ್ ಅದರ್ಸ್ ಒಪಿನಿಯನ್. ಹೆಂಗೆ ಒಂದು ಕಾಲ್ಚೆಂಡನ್ನು ಅವನು ಓದಿತಾನ, ಇವನು ಓದಿತಾನ, ಅವನು ಹಿಟ್ ಮಾಡ್ತಾನ, ಇವನು ಹಿಟ್ ಮಾಡ್ತಾನ, ಒಂದು ಕಾಲ್ಚೆಂಡಿನ ನಂಗೆ ನಮ್ಮ ಪರಿಸ್ಥಿತಿ ಆಗಿತ್ತು ಅಂತ. ಮತ್ತೊಬ್ಬ ಬರ್ತಾನ ಅವನು ಓದಿತಾನ, ನಮಗೆ ಮಕ್ಕಳು ಓದಿತಾರೆ, ಹೆಂಡತಿ ಓದಿತಾಳ, ಹಿಂಗೆ ಅಂದರೆ ಓದಿತಾರೆ ಅನ್ನೋದು ಕ್ಷನ್ಸ್ ಒಂದು ಪೆಟ್ಟು ಕೊಡ್ತಾರೆ. ತಮ್ಮ ಭಾವನೆಗಳನ್ನು ನಮ್ಮ ಮೇಲೆ ಹಾಕ್ತಾರೆ, ನಮ್ಮ ಮೇಲೆ ಹೇರ್ತಾರೆ. ಮತ್ತೊಬ್ಬರ ಭಾವನೆಗಳು ನಮ್ಮ ಮೇಲೆ ಹೇರಿದಾಗ ನಮ್ಮತನ ಹೋಗಿಬಿಡ್ತದೆ. ಆದ ಕಾರಣ ನಮ್ಮತನವನ್ನು ನಾವು ಕಳ್ಕೊಂಡಾಗ ಒಳಗೊಂದು ಆತಂಕ ಶುರುವಾಗುತ್ತೆ. ನಾನು ನನಗಾಗಿ ಬದುಕ್ತಾ ಇದ್ದೀನೋ ಅಥವಾ ಇವರಿಗಾಗಿ ಬದುಕ್ತಾ ಇದ್ದೀನೋ ಅಂತ ತಿಳ್ಕೊಂಡು ಅದು ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆ ರೂಢಿ ಆಗಿಬಿಟ್ಟದ, ನಮಗೆ ಮತ್ತೊಬ್ಬರ ಮಾತು ಕೇಳಿ 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 ಅದು ಸಹಿ ಆಗೈತೆ. ಅಸಹ್ಯ ಅಲ್ಲ, ಸಹ್ಯ ಆಗೈತಿ. ಅದರಂಗೆ ನಡೀಲಿಕ್ಕೆ ನಾವು ಹಿಪ್ನೋಟೈಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಭಾವನೆಗಳನ್ನು. ಆದ ಕಾರಣ ಸ್ವಲ್ಪ ಅವೇರ್ನೆಸ್ ಇರಲಿ. ಮತ್ತೊಬ್ಬರು ಹೇಳ್ತಾರಂತ ಮಾಡೋದು ಬೇಡ, ನಿಮ್ಮದನ್ನು ಮಾಡಿಕೊಳ್ಳಿ. ಅದಕ್ಕೆ ಒಂದು ಗಾದಿ ಮಾತು ಬರ್ತದೆ, ನೆನಪಿಡಿ, ಸಬ್ಕಾ ಸುನನಾ ಸಬ್ಕಾ ಸುನನಾ. ಅವ್ರದ್ದು ಕೇಳಬಾರ್ದಂತ ನಾ ಹೇಳೋದಿಲ್ಲ, ಎಲ್ಲರದ್ದು ಕೇಳ್ರಿ, ಅವ್ರದ್ದು ಕೇಳ್ರಿ, ಇವ್ರದ್ದು ಕೇಳ್ರಿ, ಇವ್ರದ್ದು ಕೇಳ್ರಿ, ಎಲ್ಲರದ್ದು ಕೇಳ್ರಿ. ಸಬ್ಕಾ ಸುನನಾ,
ಅಪ್ಪನ ಕರ್ಣ. ಅದು ತಪ್ಪಾಗಲಿ ಒಪ್ಪಾಗಲಿ ನಿಮ್ಮದೇ ಮಾಡಿ, ಯಾಕಂದರೆ ಒಂದು ತೃಪ್ತಿ ಇರ್ತದೆ ತಪ್ಪಾದ್ರೆ ಸಹಿತ ಅದು ನಾ ಮಾಡಿದ್ದು ಅಂತ ಇರ್ತದೆ. ಈಗೇನಾಗುತ್ತೆ, ಅವ್ರು ಹೇಳಿದ ಅಕಸ್ಮಾತ್ ತಪ್ಪ ಅಥವಾ ಒಳ್ಳೆಯ ಅವನ ಮಾತು ಕೇಳಿದ್ದು ಮಾರಾಯ ಅಂತ ಒಂದು ಭಾವನೆ ಮತ್ತೆ ನಿಮಗೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಆದ ಕಾರಣ ಸಬ್ಕಾ ಸುನಣ ಅಪ್ಪನಾ ಕರ್ಣ, ಮತ್ತೊಬ್ಬರ ಭಾವನೆಗಳ ಕಾಲ್ಚೆಂಡು ಆಗಿ ಅಸಹ್ಯ ಆಗಬೇಡ್ರಿ, ಚಿಂತಾಕ್ರಾಂತ ಮನಸ್ಸನ್ನು ಹೊಂದಬೇಡ್ರಿ ಅನ್ನೋ ಭಾವನೆಗಳೊಂದಿಗೆ ಅಂತ ಅನಿಸಿಕೆಗಳೊಂದಿಗೆ ನಿಮ್ಮ ಮೇಲೆ ಮಾರ್ಗದರ್ಶನ ನೀಡ್ತಾ ಶ್ರೀ ಗುರುದೇವ್ ಸುಖಿ ಭವ.